ಸಿನಿಮಾ ಮತ್ತು ರಾಜಕಾರಣ ಜೊತೆಗೆ ಫ್ಯಾಮಿಲಿ ಹೆಂಗೆ ಈ ಟ್ರಯಾಂಗಲ್ ಟ್ರ್ಯಾಕ್ ನ ಹ್ಯಾಂಡಲ್ ಮಾಡ್ತಾ ಇದೀರಾ ನೀವು ಒಳ್ಳೆ ಪ್ರಶ್ನೆ ಆಕ್ಚುಲಿ ಸಿನಿಮಾ ಅಂದ್ರೆ ಇರುತ್ತೆ ಬೆಳಿಗ್ಗೆ ಆರು ಗಂಟೆ ಅಥವಾ ಒಡೆವರ್ ಒಂದು ನಾಲ್ಕೂವರೆ ಐದು ಗಂಟೆಗೆದ್ರೆ ಒಂದು ಟ್ರೈನಿಂಗ್ ಮುಗಿಸ್ತೀವಿ ಒಂದು ಏಳು ಗಂಟೆ ಏಳುವರೆಗೆ ಸೆಟ್ಗೆ ಹೋಗ್ತೀವಿ ಒಂದು ಎಂಟು ಎಂಟುವರೆಗೆ ಶೂಟಿಂಗ್ ಶುರು ಆದರೆ ಸಂಜೆ ಆರು ಗಂಟೆಗೆ ಪ್ಯಾಕಪ್ ಆಗುತ್ತೆ ಓಕೆ ಇದು ಒಂದು ಟೈಮ್ ಫ್ರೇಮ್ ಸಿನ್ಮಾ ಅಂದ್ರೆ ಟೈಮ್ ಇರುತ್ತೆ ಒಂದು ಶಿಸ್ತು ಇರುತ್ತೆ ಬಟ್ ರಾಜಕಾರಣ ಆದಾಗ ಟೈಮ್ ಫ್ರೇಮ್ ಇರೋದಿಲ್ಲ ಖಂಡಿತವಾಗ ಯಾಕಂದ್ರೆ ಈಗ ಮೊನ್ನೆನೆ ನಿನ್ನೆ ಉದಾಹರಣೆಗೆ ಮೊನ್ನೆ ರಾತ್ರಿ ನನಗೊಂದು ಫೋನ್ ಬಂತು ರಾಮನಗರದಲ್ಲಿ ಸಡನ್ ಆಗಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ವಿಚಾರ ಸಿ ಅದು ರಾಜಕಾರಣ ಸಡನ್ ಆಗಿ ನಾವು ಹೋಗ್ಬೇಕಾಗತ್ತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮಗೂ ಕೂಡ ಮನಸ್ಸು ತಡೆಯೋದಿಲ್ಲ ಯಾಕೆಂದರೆ ನಮ್ಮನ್ನ ಪ್ರೀತಿ ಮಾಡ್ತಕ್ಕಂಥ ಒಂದು ಜನ ಏನಿದ್ದಾರೆ ಅವ್ರು ಕಷ್ಟದಲ್ಲಿ ಸಂದರ್ಭದಲ್ಲಿ ನಾವು ಸ್ಪಂದಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ನಾವು ಹೋಗ್ತೇವೆ ಎಲ್ಲೋ ಒಂದು ಕಡೆ ನೋಡಿ ಈ ತರ ಮದುವೆಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಬೇರೆ ಸಂಘಟನೆ ವಿಚಾರಗಳಿರ್ಬೋದು ಈ ರೀತಿ ರಾಜಕಾರಣ ಅಂತಾದಾಗ ದೇರ್ ಇಸ್ ನೋ ಟೈಮ್ ಊಟದ ಟೈಮ್ ಇರೋದಿಲ್ಲ ಮನೆಗೆ ಬರೋ ಟೈಮ್ ಇರೋದಿಲ್ಲ ಮಲ್ಗಕ್ಕೆ ಎಷ್ಟೊತ್ತು ಮಲಗ್ತೀವೋ ಗೊತ್ತಿಲ್ಲ ಈವನ್ ವರ್ಕೌಟ್ಸು ಕೂಡ ಇನ್ಫ್ಯಾಕ್ಟ್ ನಾನು ಒಂದು ಐದಾರು ಕಿಲೋ ಪುಟಾನ ಆಗಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಪುಟ್ ಆಫ್ ಮಾಡಕ್ಕೆ ಯಾಕೆಂದ್ರೆ ಏನು ರೈಡರ್ ಗ್ಯಾಪ್ ಆಯ್ತು ಮದುವೆ ಅದೇ ಎಲ್ಲ ಅದೇ ಫ್ಯಾಕ್ಟ್ರಸ್ ಸ್ವಲ್ಪ ಪುಟಾನ್ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿಯಾಗಿ ಶೂಟಿಂಗ್ ಇದ್ದೀನಿ ವಾಪಸ್ ಸೊ ಹಾಗಾಗಿ ಸಿ ರಾಜಕಾರಣ ಅಂದಾಗ ಹಾಗೇನು ಊಟದ ಹ್ಯಾಬಿಟ್ಗಳು ಈಗ ಸಿನಿಮಾ ಅಂದಾಗ ನಾನು ಇದೇ ತಿಂತೀನಿ ನಾನು ಇಷ್ಟೇ ತಿಂತೀನಿ ಬಟ್ ನೀವೆಲ್ಲೋ ಆಚೆ ಹೋದಾಗ ಸಾರಿ ಸಾರಿ ಮೇಡಮ್ ನನಗೆ ಏನಂದ್ರೆ ಟೀ ಕಾಫಿ ಅಭ್ಯಾಸ ಇಲ್ಲ ಓಕೆ ನನಗೆ ಟೀ ಕಾಫಿ ನನಗೆ ಟೀ ಕಾಫಿ ಅಂದ್ರೆ ಆಗೋದೇ ಇಲ್ಲ ನಾನು ಕುಡಿದ್ರೆ ಗ್ರೀನ್ ಟೀ ಒಂದು ಕುಡಿತೀನಿ ಹಬ್ಬ ಅಂದ್ರೆ ಇಲ್ಲಾಂದ್ರೆ ಅದು ಕುಡಿಯೋದಿಲ್ಲ ಬಟ್ ರಾಜಕಾರಣ ಅಂದ್ರೆ ಪ್ರತಿ ಮನೆಯಲ್ಲೂ ಮನೆ ಮನೆಗೆ ಹೋದಾಗ ಕಾಫಿ ಕುಡಿಸ್ತಾರೆ ಟೀ ಕುಡಿಸ್ತಾರೆ ನಾನು ಕುಡಿಯೋದಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾರೆ ಅವ್ರನ್ನ ನಾನು ಬೇಜಾರು ನೋಡೋಕೆ ಇಷ್ಟ ಇಲ್ಲ ಅಂತ ನಾನು ಕುಡಿತೀನಿ ಮನ್ಸಕ್ ಸಹಜವಾಗಿ ಯಾರಿಗೂ ಬೇಜಾರ್ ಆಗಲ್ವಲ್ಲ ಸೊ ಆ ಕಾರಣದಿಂದ ಮಾಡ್ತೀವಿ ಹಂಗೆ ನಾನು ಹೇಳ್ತಾ ಇರೋದು ದರ್ ಇಸ್ ಸಮ್ ಕಾಂಪ್ರಮೈಸ್ ಇನ್ ಪಾಲಿಟಿಕ್ಸ್ ಬಟ್ ಸಿನ್ಮಾಗೆ ಅಂತ ಬಂದಾಗ ಅದರದಾದಂಥ ಒಂದಷ್ಟು ಶಿ ಇರುತ್ತೆ ಈಗ ನಾನು ಸಣ್ಣ ಆಗಬೇಕು ನಾನು ಡಯೆಟ್ ಮಾಡಬೇಕು ನಾನು ಇಷ್ಟೇ ತಿನ್ನಬೇಕು ನಾ ಎಷ್ಟೊತ್ತೆ ವರ್ಕೌಟ್ ಮಾಡಬೇಕು ಅಂದರೆ ಸೊ ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ರಾಜಕಾರಣ ಹಾಗೂ ಸಿನ್ಮಾ ಎರಡು ಸೂರ್ಯ ಚಂದ್ರ ಇದ್ದಂಗೆ ಇಟ್ಸ್ ಟೂ ಡಿಫ್ರೆಂಟ್ ಫೇಸಸ್ ವಾಟ್ ಎವರ್ ವಾಟ್ ಎವರ್ ಐ ಹ್ಯಾವ್ ಸೀನ್ ಟಿಲ್ ಡೇಟಾ ನನಗೆ ಒಂದು ನಿರ್ಮಾಪಕರು ಸೌತ್ ಇಂಡಸ್ಟ್ರಿನಲ್ಲಿ ಈಸ್ ಎ ಬಿಗ್ ಪ್ರೊಡ್ಯೂಸರು ನನಗೆ ಆತ್ಮೀಯರು ನನಗೊಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರ ಇಲ್ಲ ಆ್ಯಕ್ಚುಲಿ ಸಿನಿಮಾ ಅಂತ ಆದಾಗ ಆ್ಯಸ್ ಎ ಸೂಪರ್ ಸ್ಟಾರ್ ತಾವು ಜಾಸ್ತಿ ಜನಗಳ ಜೊತೆ ಬೆರೆಯೋದು ಮತ್ತೊಂದು ಇರೋದಿಲ್ಲ ತೆರೆ ಮೇಲೆ ನೋಡ್ತೀರಿ ದೂರದಿಂದ ನೋಡ್ತೀರಿ ಸ್ಟಾರ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ಒಂದು ಅರ್ಥ ಅದು ಬಟ್ ರಾಜಕಾರಣ ಅಂತ ಆದಾಗ ನೀವು ಜನಸಾಮಾನ್ಯರ ಜೊತೆ ಟ್ವೆಂಟಿ ನೀವು ದಿನನಿತ್ಯ ಇರಬೇಕು ರಾಜಕಾರಣ ಅಂದಾಗ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಎವ್ರಿ ಸಿಂಗಲ್ ಡೇ ವಿತ್ ಪೀಪಲ್ ವಿತ್ ಪಬ್ಲಿಕ್ ನಿಮ್ಮ ಇಂಟ್ರಾಕ್ಷನ್ಸ್ ಇರಬೇಕು ಆದ್ರೆ ಸಿನಿಮಾ ಅಂದಾಗ ಅದರ ಅವಶ್ಯಕತೆ ಇಲ್ಲ ಸಿಕ್ಕಬಾರದು ಜಾಸ್ತಿ ಸಪೋಸಿಟ್ಲಿ ಈಗ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ ಅದು ಬಟ್ ಹೌ ವುಡ್ ಯು ಮ್ಯಾನೇಜ್ ಅಂದರು ನಿಜವಾಗ್ಲೂ ನನಗೆ ಉತ್ತರ ಇಲ್ಲ ಸಿ ಎಸ್ ನಾನು ಅದಕ್ಕೆ ಹೇಳೋದು ಐ ಮೀನ್ ಸಿ ಸಂಭ್ರಮ ಒಂದಲ್ಲ ಇನ್ನು ಇವತ್ತು ಯಾರೇ ಒಂದು ದೊಡ್ಡ ನಟ ಇರ್ಬೋದು ದೊಡ್ಡ ಮಟ್ಟದ ಒಂದು ಹೆಸರು ಮಾಡಿ ಆ ನಂತರ ರಾಜಕಾರಣಕ್ಕೆ ಸಂಪೂರ್ಣವಾಗಿ ದುಮ್ಕಿರೋ ಅಂಥದ್ದು ಬಹಳಷ್ಟು ಉದಾಹರಣೆಗಳನ್ನ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಬಟ್ ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಐ ಆಮ್ ಸ್ಟಿಲ್ ಪ್ರೆಸೆಂಟ್ ಇನ್ ದ ಸಿನಿಮಾ ಇಂಡಸ್ಟ್ರಿ ಅಟ್ ದ ಸೇಮ್ ಟೈಮ್ ಐ ಆಮ್ ವೆರಿ ಮಚ್ ಆ್ಯಕ್ಟಿವ್ಲಿ ಇನ್ವಾಲ್ವ ಇನ್ ರಾಜಕಾರಣ ಇಟ್ಸ್ ಎ ಟಫ್ ಜಾಬ್ ಇದನ್ನೆಲ್ಲ ಹೊರತುಪಡಿಸಿ ವೈಯಕ್ತಿಕ ವಿಚಾರ ಮಾತಾಡೋದಾದರೆ ಈಸ್ ಮ್ಯಾನೇಜಿಂಗ್ ಶಿ ಈಸ್ ಮ್ಯಾನೇಜಿಂಗ್ ಏನು ಬೇಜಾರಿಲ್ಲ ಆ್ಯಂಡ್ ಒನ್ ಮೋರ್ ಗುಡ್ ಥಿಂಗ್ ಅಂದರೆ ಏನಂದರೆ ಸಿ ಯಾರದೇ ಜೀವನದಲ್ಲಿ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ನೆಮ್ಮದಿ ಕಾಣಬೇಕಂದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಖುಷಿಯಾಗಿರಬೇಕು ಎಸ್ಪೆಷಲಿ ನಿಮ್ಮ ಮನೆಯವರು ಇರ್ಬೋದು ನಿಮ್ಮ ತಂದೆ ತಾಯಿ ಇರ್ಬೋದು ನಿಮ್ಮ ಫಸ್ಟ್ ಸರ್ಕಲ್ ಫ್ರೆಂಡ್ಸ್ ಇರ್ಬೋದು ಹೂ ಅವರ್ ಇಟ್ ಇಸ್ ನಿಮ್ಮ ಎಲ್ವಿಷರ್ಸ್ ಇರ್ಬೋದು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಎಷ್ಟು ಸಪೋರ್ಟಿವ್ ಇದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್ ಐ ವೆರಿ ಲಕ್ಕಿ ಇನ್ ದಟ್ ಶಿ ಶಿ ಇಸ್ ವೆರಿ ಸಪೋರ್ಟಿವ್ ಅಂಡ್ ದೋ ಒಂದು ಮುಗ್ಧತೆ ಇದೆ ಶಿ ಹ್ಯಾಸ್ ಒನ್ ಇನೋಸೆನ್ಸಿ ಲ್ಲೋ ಒಂದು ಕಡೆ ಶಿ ಮಿಸ್ಸಸ್ ಡೆಫಿನೆಟ್ಲಿ ಐ ಮೀನ್ ಈವನ್ ಐ ಮಿಸ್ ವೆನ್ ಐ ಗೋ ಔಟ್ ನಾನು ಕೂಡ ಭಾಳ ಮಿಸ್ ಮಾಡ್ಕೊಳ್ತೀನಿ ಬಟ್ ಅನಿವಾರ್ಯತೆ ಕೆಲಸ ಅಂತ ಬಂದಾಗ ಆಮೇಲೆ ಇವೆರಡೂ ಒಂದು ಪಬ್ಲಿಕ್ನಲ್ಲಿ ಇರ್ತಕ್ಕಂಥ ಒಂದು ಜವಾಬ್ದಾರಿಯುತ್ವಾದಂಥ ಒಂದು ಕೆಲಸಗಳು ಇವೆರಡೂ ಸೊ ವೆನ್ ಯು ಗೋ ದರ್ ಆಫ್ಕೋರ್ಸ್ ಇಟ್ ಈಸ್ ಆಲ್ ಅಬೌಟ್ ವರ್ಕ್ ಬಟ್ ಡೆಫಿನೆಟ್ಲಿ ಎಟ್ ದ ಎಂಡ್ ಆಫ್ ದ ಡೇ ವೆನ್ ಐ ಕಮ್ ಬ್ಯಾಕ್ ಹೋಮ್ ಐ ಫೀಲ್ ಪೀಸ್ ಟು ಸಿ ಸೀಯರ್ ಸ್ಮೈಲ್

ಸೊ ಅಂದರೆ ಪರ್ಟಿಕ್ಯುಲರ್ ಒಂದು ದಿನ ಅವರಿಗೋಸ್ಕರ ಒಂದು ಸಮಯ ಅವರಿಗೋಸ್ಕರ ಅಂತ ಏನಾದ್ರೂ ಮೀಸಲಾಗಿ ಇಟ್ಟಿದೀರಾ ಅಥ್ವಾ ಅದು ಇಲ್ಲ 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 ಆಫ್ ಕೋರ್ಸ್ ಡೆಫಿನೆಟ್ಲಿ ಐ ಮೀನ್ ಐ ಟ್ರೈ ಟು ಸ್ಕ್ವೀಜ್ ಔಟ್ ದಿನ ಅಂದರೆ ಆ ಕಂಪ್ಲೀಟ್ಲಿ ಒಂದು ದಿನ ನಾನು ಯಾರ ಕೈಗೂ ಸಿಕ್ಕೋದಿಲ್ಲ ಓಕೆ ನಾನು ಯಾರ ಕೈಗೂ ಸಿಕ್ಕೋದಿಲ್ಲ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಹೊರಗಿನ ಜೀವನ ಏನೇ ಇರ್ಬೋದು ಅಲ್ಟಿಮೇಟ್ಲಿ ಆ ಒಂದು ಫ್ಯಾಮಿಲಿ ಆ ಒಂದು ಬಾಂಡಿಂಗು ಆ ಒಂದು ಬಾಂಧವ್ಯ

ಒಂದು ಫ್ರೀಡಂ ಇದೆ ಅವ್ರಿಗೆ ಅನ್ಕೊಂಡಂಗ್ ಹೋಗ್ಬಿಡ್ಬೋದು ಬಂದ್ಬಿಡ್ಬೋದು ಅಂತ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಕಮಿಟ್ಮೆಂಟ್ ಇರುತ್ತೆ ನಾನ್ ಇಲ್ಲೆಲ್ಲ ಹೋಗ್ತಾ ಇರಲಿಲ್ಲ ಆ ಥರ ಹೇಳಿದ್ರು ನಿಮ್ಮ ಲೈಫಲ್ಲಿ ಆ ತರ ಇದೆಯಾ ಏನಾದ್ರು ಚೇಂಜಸ್ ಆಗಿದೆಯಾ ಅಂದರೆ ನನಗೆ ಅಯ್ಯ ಗುಡ್ ಕ್ವೆಸ್ಟನ್ ನನಗೆ ಅಷ್ಟು ದೊಡ್ಡ ಮಟ್ಟದ ವ್ಯತ್ಯಾಸಗಳು ಯಾಕೆ ಆಗಿಲ್ಲ ಅಂದ್ರೆ ನನಗೆ ಫ್ರೆಂಡ್ ಸರ್ಕಲ್ ತುಂಬಾ ಕಮ್ಮಿ ಐ ಹ್ಯಾವ್ ಎ ವೆರಿ ವೆರಿ ಲಿಮಿಟೆಡ್ ಫ್ರೆಂಡ್ಸ್ ಅಂದ್ರೆ ನಾನು ಎಣ್ಸ್ಬೋದು ಅಷ್ಟೇ ನನಗೆ ಫ್ರೆಂಡ್ಸ್ ಇರೋದು ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ ನಾನು ಸಹಜವಾಗೇ ಎಲ್ರ ಜೊತೆ ತುಂಬ ಕ್ಲೋಸ್ ಆಗೋದಿಲ್ಲ ಐ ಟೇಕ್ ಮೈ ಟೈಮ್ ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ ಅಂತ ಬಂದಾಗ ಐ ಬಿಲೀವ್ ಇನ್ ನೋ ಎಕ್ಸ್ಪೆಕ್ಟೇಷನ್ ಅನ್ಕಂಡೀಷ್ನಲ್ ಲವ್ ಓಕೆ ಅಂದರೆ ಈಗ ಕಷ್ಟ ಅಂತ ಆದಾಗ ನನಗೆ ಕಷ್ಟ ಇರ್ಬೋದು ಅವ್ರಿಗೆ ಕಷ್ಟ ಇರ್ಬೋದು ಅರ್ಥ ಮಾಡಿಕೊಂಡು ನಾವೇನು ಬೇಕಾದರೂ ಮಾಡ್ತೀವಿ ಅವ್ರಿಗೆ ಬಟ್ ನನಗೆ ಈ ಕಂಡೀಷನ್ ಇಟ್ಕೊಂಡು ಪ್ರೀತಿ ಮಾಡೋದು ನನಗೆ ಗೊತ್ತಿಲ್ಲ ಇಟ್ಸ್ ಮೋರ್ ಆಫ್ ಅನ್ ಅನ್ಕಂಡೀಷ್ನಲ್ ಲವ್ ನನಗೆ ಯಾರ ಜೊತೆನೇ ಇರ್ಬೋದು ಸಂಬಂಧ ಎಸ್ಪೆಷಲಿ ವಿತ್ ಪೀಪಲ್ ಹೂಮ್ ಐ ಲವ್ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಜನದ ಬಗ್ಗೆ ನಾನು ಮಾತಾಡಿದ್ರೆ ಸೊ ಹಾಗಾಗಿ ನನಗೇನು ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿಲ್ಲ ಆ್ಯಂಡ್ ನನ್ನ ಫ್ರೆಂಡ್ಸ್ ನನಗಿಂತ ಮುಂಚೆ ಎಲ್ಲರೂ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ ನಾನೇ ಲೇಟು ಸೊ ಹಾಗಾಗಿ ಇಟ್ಸ್ ಓಕೆ ಐ ಮೀನ್ ಐ ಡೋಂಟ್ ಮಿಸ್ ಮೈ ಈ ಥರ ಬ್ಯಾಚುಲರ್ ಡೇಸು ಅದು ಇನ್ಫ್ಯಾಕ್ಟ್ ಟೈಮ್ ಮೋರ್ ಹ್ಯಾಪಿ ನಾವು ಆಕೆ ಐ ಆ ನೋಟ್ ಟೈಮ್ ವಾಸ್ ಬಿಫೋರ್ ಅಂತ ಹೇಳಿ ಸೂಪರ್ ಅಮ್ಮ ಯಾವ ಮದುವೆ ಆಗಿರೋ ಪುರುಷ ಮಾತು ಹೇಳ್ತಾರೆ ನಾನು ನಿಮ್ಮ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂದಾಗ ನಾನು ಕಲೀಗೋಗಿ ಅವ್ರಿಗೆ ತುಂಬಾ ಬೇಗ ಮದುವೆ ಆಯ್ತು ಅಂತ ಅನ್ಸುತ್ತಲ್ವಾ ಮೇಡಮ್ ಏ ಯಾವ ಬೇಗ ಬೇಕಂತ ಇಲ್ಲ ಅವರಿನ್ನೂ ಸೆಲೆಬ್ರಿಟಿ ಇದಾರೆ ಇನ್ನೂ ಸ್ವಲ್ಪ ಲೇಟಾಗಿ ಆಗ್ಬೋದಿತ್ತೇನೋ ಅಂತ ಸೊ ನಿಮ್ಗೆ ಯಾರಾದರೂ ಈ ತರ ಹೇಳಿದ್ರಾ ಇಲ್ಲ ಯಾರು ಹೇಳಿಲ್ಲ ಐ ಮೀನ್ ಸಿ ಮ್ಯಾರೇಜ್ ಅನ್ನೋದು ಋಣಾನ್ ಬಂದ ಅದು ಯಾವಾಗ ಆಗಬೇಕು ಆವಾಗಲೇ ಆಗೋದು ಅಂಡ್ ಐ ನೀಡೆಡ್ ಇಟ್ ಐ ಡೆಫಿನೆಟ್ಲಿ ನೀಡೆಡ್ ಇಟ್ ಇವತ್ತು ನನ್ನ ಪ್ರೊಫೆಷನ್ನಲ್ಲಿ ನನಗೊಂದು ಜವಾಬ್ದಾರಿ ಬಂದಿರೋದು ನನಗೊಂದು ಮದುವೆ ಆಗಿರೋದಕ್ಕೆ ಸಂಸಾರ ಅನ್ನೋದು ಇಟ್ಸ್ ಅ ಸ್ಟ್ರಾಂಗ್ ಪಾಯಿಂಟ್ ಬಹಳಷ್ಟು ಬದಲಾವಣೆಗಳಾಗ್ತವೆ ನಿಮ್ಮ ಯೋಚನೆಯಲ್ಲಿಬೋದು ನಿಮ್ಮ ದಿನನಿತ್ಯ ಒಂದು ಚಟುವಟಿಕೆಗಳೇನಿರುತ್ತೆ ಯೋರ್ ಡೈಲಿ ರೂಟೀನ್ ಸೊ ಅದು ಕೂಡ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ಕೊಳ್ತೀವಿ ಲೈಕ್ ಇಟ್ ಆರ್ ನಾಟ್ ಐ ಮೀನ್ ಗುಡ್ ಆರ್ ಬ್ಯಾಡ್ ಒಂದಷ್ಟು ಜನಕ್ಕೆ ಬ್ಯಾಡ್ ಅನ್ಸ್ಬಹುದು ಒಂದಷ್ಟು ಜನ ಗುಡ್ ಅನ್ಸ್ಬೋದು ಬಟ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ಚೇಂಜ್ ನನಗೊಬ್ಬರಿಗೆ ಅಲ್ಲ ಅವ್ರಿಗೂ ಚೇಂಜ್ ಆಗಿರುತ್ತೆ ಸೊ ಇಟ್ಸ್ ಲೈಕ್ ಲೈಕ್ಸ್ ವರ್ಕ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಸೊ ಹಾಗಾಗಿ ಚೇಂಜ್ ಫಾರ್ ಗುಡ್ ಒಂದು ಒಳ್ಳೆ ಬದಲಾವಣೆ ಜೀವನದಲ್ಲಿ ನೀವು ಸೆಲೆಬ್ರಿಟಿ ರಾಜಕಾರಣದಲ್ಲಿ ಇದ್ದೀರಿ ಇದನ್ನೆಲ್ಲ ಪಕ್ಕಕ್ಕೆಟ್ಟು ನೋಡಿದಾಗ ಮನೆಯಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಆ ಗೌಡ್ರು ಹುಡುಗನ ಗತ್ತು ಸೊ ಅದೆಲ್ಲ ಹೇಗೆ ನಾವು ಅನ್ಕೊಬೋದು ಐ ಮೀನ್ ನನ್ ಅತ್ತೆಲ್ಲ ಕಮ್ಮಿನೇ ಮೋರ್ ಸಾಫ್ಟ್ ಟುವರ್ಡ್ಸ್ ಫ್ಯಾಮಿಲಿ ಅಂದರೆ ಸಿ ಹೆಣ್ಮಕ್ಳು ಯಾವಾಗಲೂ ಸಾಫ್ಟ್ ಆಚೆ ಕಡೆ ನೀವೆಷ್ಟೇ ನೀವು ಮಾಸಿಯಾಗಿ ಮಾತಾಡ್ಬೋದು ಮಂಡ್ಯಾಗ ಹೋದ್ರೆ ಒಂದು ಸ್ಲ್ಯಾಂಗ್ ಇರುತ್ತೆ ರಾಮನಗರಕ್ಕೆ ಬಂದ್ರೆ ಒಂದು ಸ್ಲ್ಯಾಂಗ್ ಇರುತ್ತೆ ಇನ್ನೊಂದು ಕಡೆ ಬಂದ್ರೆ ಒಂದು ಸ್ಲ್ಯಾಂಗ್ ಇರುತ್ತೆ ನಿನ್ನೆ ಕೂಡ ಹೇಳ್ತಾ ಇರು ಮಳವಳ್ಳಿಗೆ ಹೋಗಿದೆ ರಾಮನಗರ ದುಡ್ಗರು ಬಂದಿರ ಜೊತೆ ಏನಣ್ಣ ಮಂಡ್ಯದವ್ರ ಜೊತೆ ಮಂಡ್ಯದವ್ರ ತರನೇ ಮಾತಾಡ್ತೀರಾ ದ ಲೈಕ್ ಇಟ್ ಅಂಡ್ ಐ ಲೈಕ್ ಟು ಬಿ ಲೈಕ್ ದಟ್ ವಿತ್ ದೆಮ್ ನಮ್ಮವರು ಅಂತ ಒಂದು ಕನೆಕ್ಟ್ ಬಟ್ ಸಿ ಎಟ್ ದ ಸೇಮ್ ಟೈಮ್ ಹೆಣ್ಮಕ್ಳು ಅಂತ ಬಂದಾಗ ಹೆಣ್ಮಕ್ಳು ತುಂಬ ಸೂಕ್ಷ್ಮ ಅಂದೆ ವೆರಿ ಸೆನ್ಸಿಟಿವ್ ಆ್ಯಸ್ ವಿ ಆಲ್ ನೋ ಐ ಆಮ್ ಶ್ಯೂರ್ ಇವನ್ ಯು ಆರ್ ಸೊ ಎಸ್ ನಮ್ಮ ವರ್ತನೆ ನಮ್ಮದು ಕೆಲವೊಮ್ಮೆ ಪ್ರತಿಯೊಬ್ಬರಿಗೂ ಒಂದು ಸಿಟ್ಟು ಅಂತ ಬರುತ್ತೆ ಸಿಚುವೇಶ್ನಲ್ ಬೇಸ್ಡ್ ಸುಮ್ಮನೆ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಬಟ್ ಸಿಚುವೇಶನಲ್ ಬೇಸ್ಡ್ ಆಫ್ ಕೋರ್ಸ್ ಸಿಟ್ ಬರುತ್ತೆ ಸಿಟ್ ಬಂದಾಗ ಒಂದಷ್ಟು ಸಂಸ್ಕೃತ ಪದಗಳು ಆಚೆ ಬರುತ್ತೆ ಸಹಜವಾಗಿ ನಾವು ಗೌಡರು ಅಂದಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ ಇವೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ಓಕೆ ಸೊ ಮನೆಯಲ್ಲಿ ಹೆಣ್ಮಗಳು ನೋಡಿದಾಗ ಅದೆಲ್ಲ ವಿ ಹ್ಯಾವ್ ಮೆಲೋಡ್ ಡೌನ್ ಸಾಫ್ಟ್ ಡೌನ್ ಆಮೇಲೆ ಅದೇ ಬಹಳಷ್ಟು ಬದಲಾವಣೆಗಳು ಅಂದಲ್ಲ ಇಟ್ಸ್ ಗುಡ್ ಇಟ್ಸ್ 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 ಗುಡ್ ಫಾರ್ ಲೈಫ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಇದನ್ನು ನಾನು ಚೇಂಜ್ ಮಾಡಿಕೊಂಡೆ ರೇವತಿಯವ್ರಿಗೋಸ್ಕರ ವಾಟ್ ಇಸ್ ಇಟ್ ನಥಿಂಗ್ ಇನ್ ಪರ್ಟಿಕ್ಯುಲರ್ ಆ ರೀತಿ ಪರ್ಟಿಕ್ಯುಲರ್ ಆಗಿ ಯಾವುದೂ ಇಲ್ಲ ಬಟ್ ಇಬ್ರಲ್ಲೂ ಸಹಜವಾಗಿ ಒಂದು ಒಂದು ಅಡ್ಜಸ್ಟ್ಮೆಂಟ್ ಇರ್ಬೋದು ಫ್ರಮ್ ಬೋತ್ ಯು ನೋ ಮ್ಯಾರೇಜ್ ಅಂತಕ್ಕಂಥದ್ದು ಬೋತ್ ಹ್ಯಾಂಡ್ ಶುಡ್ ಜಾಯಿನ್ ಅದೊಂದು ಯಾ ಅದೊಂದು ಬಾಂಡಿಂಗು ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಆ ಥರ ಏನೋ ಕಷ್ಟಪಟ್ಟು ಏನೋ ಒಂದು ಬದಲಾವಣೆ ಆಗ್ಬಿಡಿದೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿರೋದು ನಮಗೆ ಏನೋ ಒಂಥರಾ ಹಿಂಸೆ ಆಗ್ತಾ ಇದೆ ಅಂತಕ್ಕಂಥದ್ದು ಏನಿಲ್ಲ ಇಬ್ರಿಗೂನು ಇಟ್ಸ್ ಕ್ವೈಟ್ ನಾರ್ಮಲ್ ಇಟ್ಸ್ ವೆರಿ ಹ್ಯಾಪಿ ಇನ್ ಫ್ಯಾಕ್ಟ್ ವಿ ಬೋತ್ ಆರ್ ವೆರಿ ಹ್ಯಾಪಿ ದೆನ್ ವಾಟ್ ವಿ ವಾರ್ ಬಿಫೋರ್ ಅಂತ ಅನ್ಸ ಓಕೆ ಅಂದ್ರೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಬರ್ಡೆ ಬರ್ತಿರೋದು ಇದು ಫಸ್ಟ್ ಸೊ ಎನಿಥಿಂಗ್ ಸರ್ಪ್ರೈಸ್ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ ಏನು ಕಥೆ ಇಲ್ಲ ನನಗೆ ಸರ್ಪ್ರೈಸ್ ಕೊಡೋದು ವೆರಿ ಬೋರಿಂಗ್ ವೆರಿ ಬೋರಿಂಗ್ ನನ್ನ ಸರ್ಪ್ರೈಸ್ ಕೊಡೋದು ಸರ್ಪ್ರೈಸ್ ನನ್ನ ಪದ್ಧತಿನೇ ಅಲ್ಲ ಗೊತ್ತು ಗೊತ್ತು ನಾನು ಆಲ್ರೆಡಿ ಅವ್ರ ಬರ್ಡೇ ಮುಗಿಸ್ಕೊಂಡೆ ಬಂದೆ ಅನುಭವ ಇದೆ ಸೊ ಕೇಳ್ತಾರಲ್ಲ ಏನ್ ಏನ್ ಬೇಕು ಬೇಕು ಅಂತ ಐ ಐ ಐ ಡೋಂಟ್ ನೋ ವಾಟ್ ವಾಂಟ್ ಬಿಕಾಸ್ ಮೀನ್ ದಟ್ ಕೈಂಡ್ ಆಫ್ ಸ್ಟೇಜ್ ಇನ್ ಮೈ ಲೈಫ್ ಇವತ್ತು ಅಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ನೀವು ಬೆಳಿಬೇಕಾದ್ರೆ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಆ್ಯಂಡ್ ಇನ್ಫ್ಯಾಕ್ಟ್ ವೆನ್ ಯು ಆರ್ ಟೀನೇಜರ್ಸ್ ಆಲ್ಸೋ ತಕ್ ಐ ಮೀನ್ ಟಿಲ್ ವಾಟ್ ಎವರ್ ಆ ಏಜ್ ತಕ್ ಮಟ್ಟಿಗೆ ನಾನು ಹೇಳ್ತಾ ಇರೋದು ನಿಮಗೆ ಅದು ಬೇಕು ಇದು ಬೇಕು ಆ ಆಸೆ ಈ ಆಸೆ ಎಲ್ಲರಿಗೂ ಇರುತ್ತೆ ಸಹಜವಾಗೇ ಬಟ್ ಎವ್ರಿಥಿಂಗ್ ಎಸ್ ಸಬ್ಸೈಡೆಡ್ ಟೈಮ್ ಏಜ್ ಆ್ಯಂಡ್ ಅಷ್ಟೇ ಎವ್ರಿಥಿಂಗ್ ಎಸ್ ಸಬ್ಸೈಡೆಡ್ ನಥಿಂಗ್ ಆದು ಇದು ಬೇಕು ಅಂತಕ್ಕಂಥದ್ದು ಏನಿಲ್ಲ ಬಟ್ ವಾಟ್ ಎವರ್ ಪ್ರೀತಿಯಿಂದ ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ವಾಂಟ್ ಸ್ಪೆಂಡ್ ಅ ಗುಡ್ ಟೈಮ್ ಬಿಕಾಸ್ ಅವತ್ತಿನ ದಿನ ಬಹಳಷ್ಟು ಕಾರ್ಯಕ್ರಮಗಳಿದೆ ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಏಬಲ್ ಟು ಮೇಕ್ ಎ ಟೈಮ್ ಆ ಟೈಮ್ಗೆ ನಾನು ಬರೋಕ್ಕಾಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಬಿಕಾಸ್ ಒಂದೆರಡು ಎರಡು ಮೂರು ಇನ್ಸ್ಟಂಟ್ ಆಯ್ತು ನಂಜುನ್ ಗೂಡು ಅವರು ಮನೆ ದೇವರು ನಾನು ಸ್ವಲ್ಪ ಒಂದಷ್ಟು ಕಾರ್ಯಕ್ರಮಗಳಿತ್ತು ಮುಗಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆ್ಯಸ್ ಐ ಸೆಟ್ ಪಾಲಿಟಿಕ್ಸ್ ನಿಮ್ಗೆ ತುಂಬಾ ಲೇಟ್ ಆಯ್ತು ನಮಗೂ ಸುಸ್ತಾಗಿತ್ತು ಅವ್ರಿಗೂ ಸುಸ್ತಾಗಿತ್ತು ಸೊ ಯು ನೆವರ್ ನೋ ಬಟ್ ಏನಂದ್ರೆ ಐ ಸ್ಟಿಲ್ ಓಣ್ ಸ್ಪೆಂಡ್ ಸಮ್ ಗುಡ್ ಕ್ವಾಲಿಟಿ ಟೈಮ್ ವಿತ್ ಹೋಲ್ ಆಫ್ ದ ಫ್ಯಾಮಿಲಿ ನಮ್ಮ ಕಸಿನ್ಸ್ ಇರ್ಬೋದು ಸೊ ಈ ಆದರೆ ಈ ಲಾಕ್ಡೌನ್ ಆಗಿ ಕೊರೋನಾದಿಂದಾಗಿ ಎಲ್ಲೂ ಹೊರಗಡೆ ಹೋಗಿಲ್ಲ ಅನ್ಸುತ್ತೆ ಆಫ್ಟರ್ ಮ್ಯಾರೇಜ್ ಎಲ್ಲಾದರೂ ನಿಮ್ಮ ಫಾರ್ಮ್ ಹೌಸ್ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದ ಏನು ಬಟ್ ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದು ಕರ್ಕೊಂಡು ಹೋಗೋಕೆ ಆಯಿತಾ ಅಥವಾ ಇನ್ನೂ ಪ್ಲಾನಿಂಗಲ್ಲೇ ಇದೆಯಾ ಇಲ್ಲ ಆಸ್ ಆಫ್ ನಾವು ಎಲ್ಲೂ ಹೋಗಿಲ್ಲ ಬಟ್ ಏನಂದರೆ ಸಿ ನಮ್ಮ ಇಟ್ಸ್ ನಾಟ್ ಅಬೌಟ್ ಗೋಯಿಂಗ್ ಎಲ್ಲೋ ಹೊರಗಡೆ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಇವಾಗ ನಾವೇ ಇರ್ಬೋದು ನಾವು ತುಂಬ ದೇಶ ಸುತ್ತಿದ್ದೀವಿ ಇಂಟರ್ನ್ಯಾಷನಲಿ ತುಂಬ ಓಡಾಡಿದ್ದೀನಿ ನಾನು ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಲ್ಚರು ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಜಾಗಗಳನ್ನ ನಾವು ಎಕ್ಸ್ಪ್ಲೋರೇ ಮಾಡಿಲ್ಲ ನಮ್ಮ ಭಾರತ ದೇಶದಲ್ಲೇ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲೇ ಹೇಳ್ತಾ ಇರೋದು ಸೊ ಕೆಲವೊಂದಷ್ಟು ಒಂದಷ್ಟು ಪ್ಲಾನಿಂಗ್ ಇದೆ ಸೊ ಜೈಪುರ ಇರ್ಬೋದು ಅಲ್ಲಿ ಇಲ್ಲಿ ಹೋಗಿಲ್ಲ ಆರ್ ಥಿಂಕಿಂಗ್ ಅಬೌಟ್ ಇಟ್ ಸೊ ಆಲ್ವೇಸ್ ಇವಾಗೆಲ್ಲ ಆಚೆ ಅಂದ ತಕ್ಷಣ ಎಲ್ರಿಗೂ ಇಮಿಡಿಯೇಟಾಗಿ ಫಾರಿನ್ಗೆ ಹೋಗೋಣ ಅಲ್ಲಿ ಹೋಗೋಣ ಅಂತ ಇರುತ್ತೆ ಬಟ್ ತಾವು ಹೇಳ್ದಂಗೆ ಯಾ ಐ ಮೀನ್ ತೋಟದ ಮನೆಯಲ್ಲಿ ಇವಾಗ ಹೆಚ್ಚಿನ ಸಮಯ ಕಳೀತಾ ಇದ್ದೀವಿ ಆ್ಯಂಡ್ ಅಷ್ಟೇ ಐ ಮೀನ್ ಅಲ್ಲೂ ಕೂಡ ಜನನೇ ಅಲ್ಲೂ ಸಿಗ್ತಾರೆ ನೆಡೋದು ನಾನು ಇವಾಗ ತೋಟದ ಕಡೆ ಕೆಲವೊಂದಷ್ಟು ವಿಷಯಗಳಲ್ಲಿ ಗಮನ ಕೊಟ್ಟಿದ್ದೀನಿ ನಾನಾಗಲಿ ನಮ್ಮ ತಂದೆಯವರಾಗಲಿ ಸಿ ನಮ್ಮ ತಂದೆಯವರು ಎಂಬತ್ತೈದನೇ ಇಸ್ವಿನಲ್ಲಿ ಜಮೀನು ಖರೀದಿ ಮಾಡಿದ್ರು ಅಂಡ್ ಫ್ರಮ್ ದೇರ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಜ್ಞಾಪಕ ಇದೆ ನಮ್ಮ ತೋಟ ಬಹಳ ಚೆನ್ನಾಗೆ ಇಟ್ಟಿದ್ರು ನಮ್ಮ ತಂದೆಯವರು ಬಟ್ ಎಲ್ಲೋ ಒಂದು ಕಡೆ ಅವರ ಕೆಲಸದ ಒಂದಷ್ಟು ಒತ್ತಡಗಳು ಈ ನಾವೇ ಆಗ್ಬೋದು ನಾವು ಇವಾಗ ನಮಗೆ ಈ ಹಳ್ಳಿ ಒಂದು ಸೊಗಡಿನ ಬೆಳೆ ಬೆಲೆ ಇವತ್ತು ನಮಗೆ ಅರ್ಥ ಆಗುತ್ತೆ ಯಾಕಂದರೆ ನಾವು ಬೆಳಿಬೇಕಾದ್ರೆ ಫಾಸ್ಟ್ ಲೈಫು ಕಾಲೇಜ್ ಲೈಫು ನಾವು ಎಕ್ಸೈಟ್ ಆಗ್ತಕ್ಕಂಥದ್ದು ಅದನ್ನೆಲ್ಲ ಸಹಜವಾಗೇ ಇವತ್ತು ಕಾಣ್ಬೋದು ನಾವು ಇವತ್ತಿನ ಜನ್ರೇಷನಲ್ಲಿ ಇನ್ನೂ ಫಾಸ್ಟ್ ಇದೆ ಇನ್ನೂ ಜಾಸ್ತಿ ಇದೆ ಯಾ ಯಾ ಬಟ್ ಎಲ್ಲೋ ಒಂದು ಕಡೆ ನಮ್ಮತನ ನಮ್ಮ ಹಳ್ಳಿ ನಮ್ಮ ತೋಟ ನಮ್ಮ ಗದ್ದೆ ಇದೆಲ್ಲ ಇವಾಗ ನಮಗೆ ಒಂದು ಅರಿವು ಶುರು ಆಗಿದೆ ಸೊ ನಾನಾಗಲಿ ನಮ್ಮ ತಂದೆಯವರಾಗಲಿ ಒಂದಷ್ಟು ಕೆಲ್ಸಗಳು ಮಾಡಿಸ್ತಾ ಇದ್ದೀವಿ ತೋಟದಲ್ಲಿ ಏನಂದರೆ ಅದರಲ್ಲಿ ಏನೋ ದುಡಿಬೇಕು ಅಂತಕ್ಕಂಥದ್ದೇನಿಲ್ಲ ಬಟ್ ಒಂದು ತೋಟ ಅನ್ನೋದು ಒಂದು ಕನಸು ಒಂದು ಚೆನ್ನಾಗಿರ್ಬೇಕು ತೋಟ ಒಂದು ನಾಲ್ಕು ಜನ ಬಂದರೆ ಏ ಇಲ್ಲಪ್ಪ ಕುಮಾರಣ್ಣ ಅವರು ಅವ್ರ ಮಗ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ ತೋಟನ ಅಂತಕ್ಕಂಥದ್ದು ಒಂದು ಒಳ್ಳೆ ಇಂಪ್ರೆಷನ್ ಇರಬೇಕು ನಮಗೂ ಕೂಡ ಅಡ್ಡ್ದ ಸೇಮ್ ಪಾಯಿಂಟ್ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಖುಷಿ ಒಂದು ತೋಟದಲ್ಲಿ ಆ ಒಂದು ಆವರಣದಲ್ಲಿ ಓಡಾಡೋದು ಜಸ್ಟ್ ಪೀಸ್

ಟೈಮ ನಮ್ಮ ತಂದೆಯವ್ರು ಯಾವಾಗಲೂ ಬೈತಾರೆ ನೀನು ರಾಜಕೀಯ ಅಂದಾಗ ಲೇಟ್ ಮಾಡ್ತೀಯ ಸಿನಿಮಾ ಅಂದ್ರೆ ನೋಟ್ ಹೋಗ್ಬಿಡ್ತೀಯ ಅಂತ ಸೊ ಹಂಗೆ ಜಿಮ್ ಅಂತ ಬಂದಾಗ ನನಗೆ ಐ ವೆರಿ ವೆರಿ ಅಡಿಕ್ಟಿವ್ ಟು ಜಿಮ್ ಮಾಡ್ಲೇಬೇಕು ಬಟ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಆದಮೇಲೆ ಗೊತ್ತಲ್ಲ ಎಲ್ಲರೂ ಒಂದ್ ಸ್ವಲ್ಪ ನಾಲ್ಕೈದು ಕಿಲೋ ಪುಟಾನ್ ಆಗ್ತಾರೆ ಸ್ವಲ್ಪ ಊಟ ಗೀಟ ಈ ಸ್ವೀಟ್ ಗೀಟ್ ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇ ಸೊ ಅದ್ ಬಿಟ್ರೆ ನಂದು ವೆನ್ ಐ ವೆನ್ ಇಟ್ ಕಮ್ಸ್ ಟು ಟ್ರೈನಿಂಗ್ ಐ ಆಮ್ ರೆಗ್ಯುಲರ್ ಅಟ್ ಟ್ರೈನಿಂಗ್ ನಾನ್ ವೆಜ್ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಕಂಪಾರಿಟಿವ್ಲಿ ಟು ಬಿಫೋರ್ ಬಿಫೋರ್ ಐ ವಾಸ್ ಎ ಫುಡಿ ಗೌಡ್ರು ಅಂದ್ರೆ ಅದಿರ್ಬೇಕಾಗಿತ್ತು ಬಟ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿದೀನಿ ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ದರ್ ಇಸ್ ಈಗ ವೀಗನ್ ಬಗ್ಗೆ ಮಾತಾಡ್ತೀವಿ ನಾವು ಈ ವೀಗನ್ ಮೀಟ್ ಅಂತ ಮಾಡ್ತಾ ಇದ್ದಾರೆ ಹೊಸ್ದಾಗಿ ಲ್ಯಾಬ್ರೆಟ್ರೀಸಲ್ಲಿ ಸಿಂಗಪುರಲ್ಲಿ ಬಹುಶಃ ಕ್ಲಿಯರೆನ್ಸ್ ಆಗಿದೆ ನನ್ನ ಜಸ್ಟ್ ಐ ವಾಸ್ ರೀಡಿಂಗ್ ಎನ್ ಆರ್ಟಿಕಲ್ ಸೊ ಎಲ್ಲೋ ಒಂದು ಕಡೆ ನಾನ್ ವೆಜ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಅಷ್ಟಕ್ಕೆ ಅಷ್ಟು ಒಳ್ಳೇದಲ್ಲ ಅಂತಕ್ಕಂಥದ್ದನ್ನು ಐ ಕೀಪ್ ಆನ್ ಸ್ಟಡಿಂಗ್ ಸಿ ಹೆಲ್ತ್ ಅನ್ನೋದು ಯಾರು ಕೊಡೋಕೆ ಆಗೋದಿಲ್ಲ ಸಿ ಒನ್ ಥಿಂಗ್ ಇಸ್ ಹಣೆ ಬರನ ಯಾರು ಬದಲಾವಣೆ ಮಾಡಕ್ ಆಗೋದಿಲ್ಲ ಎಷ್ಟೇ ಚೆನ್ನಾಗಿದ್ರು ಒಂದೊಂದ್ಸಲಿ ಹೆಲ್ತ್ ಕೈ ಕೊಡ್ಬೋದು ಬಟ್ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ ಕೈಯಲ್ಲಿ ಇದ್ದಾಗ್ಲೂ ನಾವ್ ಹಾಳು ಮಾಡ್ಕೊಳ್ಳೋ ಅಂತದ್ ಸರಿಯಲ್ಲ ರೀಸನ್ ವೈ ಐ ಡೋಂಟ್ ಡ್ರಿಂಕ್ ಕಾಫಿ ಅಥವಾ ಟೀ ಅಥವಾ ಶುಗರ್ ಇರ್ತಕ್ಕಂಥದ್ದು ಕೆಲವೊಂದಷ್ಟು ತಿನ್ನೋದಿಲ್ಲ ನಾನು ಯೂಸ್ ಮುಂಚೆಯಿಂದ ತುಂಬಾ ಶುಗರಿ ಪದಾರ್ಥ ತಿಂತಾನೆ ಇರ್ಲಿಲ್ಲ ಸಕ್ಕರೆ ಬಟ್ ಸ್ವಲ್ಪ ಮದುವೆ ಆದ್ಮೇಲೆ ಜಾಸ್ತಿ ಆಗಿ ಮತ್ತೆ ಬಿಟ್ಟಿದ್ದೀನಿ ಎಲ್ಲೋ ಒಂದ್ ಕಡೆ ಟೀ ಹೋದಾಗ ಕಾಫಿ ಕುಡಿಯೋಕ್ ಗುರು ಶುಗರ್ಲೆಸ್ ಕೊಡು ಅಂತ ಹೇಳ್ಬಿಡ್ತೀನಿ ಯಾಕಣ ಶುಗರ್ ಇದೆಯಾ ಅಂತಾರೆ ಸುಮ್ನಿರಪ್ಪ ಇನ್ನೂ ಬಂದಿಲ್ಲ ದೇವರೇ ಲುಕ್ ಇನ್ ಟು ಮೈ ಗ್ರಾಂಡ್ ಫಾದರ್ಸ್ ಡಯಟ್ ಅಂದ್ರೆ ನೀವು ಯಾವ್ದೋ ಆರ್ಟಿಕಲ್ ಓದ್ಬೇಕಾಗಿಲ್ಲ ದೇವೇಗೌಡ್ರು ಅವ್ರು ಯೂಸ್ ಅಂದ್ರೆ ಅವ್ರು ಅಳ್ವಡಿಸ್ಕೊಂಡಿರುವಂತಹ ಆಹಾರ ಪದ್ಧತಿಯನ್ನ ನೋಡ್ಕೊಂಡ್ಬಿಟ್ರೆ ಸಾಕು ನಿಜ ಸತ್ಯ ಸತ್ಯ ಸೋ ಒಂದು ಆಲ್ಮೋಸ್ಟ್ ನಲ್ವತ್ತು ವರ್ಷದವರೆಗೂ ಅವರು ತಿಂದಿದ್ದಾರೆ ನಾನ್ ವೆಜ್ ತಿಂದಿದ್ದಾರೆ ಮಾಂಸ ಚೆನ್ನಾಗಿ ತಿಂದಿದ್ದಾರೆ ಬಟ್ ಅದಾದ ನಂತರ ಒಂದು ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ ಫಾರ್ಟಿ ಸೆವೆನ್ ಇಯರ್ಸ್ ಇವಾಗ ಗುಡ್ ಫಾರ್ಟಿ ಫೈವ್ ಫಾರ್ಟಿ ಸೆವೆನ್ ಇಯರ್ಸ್ ಸೊ ಈಸ್ ಕಂಪ್ಲೀಟ್ಲಿ ಗಾಟ್ ಅಂಡ್ ರಿಡ್ ಆಫ್ ಇಟ್ ಸೊ ವ್ಯತ್ಯಾಸ ಆಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಈ ಜಾಸ್ತಿ ನಾನ್ ವೆಜ್ ತಿಂದರೆ ಮಂದಿ ಬಿಡುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಮಲ್ಗೊಂಬಿಡ್ತೀವಿ ಹೋಗಿ ಸೊ ಹಂಗಾಗಿ ಬ್ಯುಸಿ ಇರ್ತೀವಲ್ಲ ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸೊ ಹಾಗಾಗಿ ಕಮ್ಮಿನೇ ಕಮ್ಮಿನೇ ಪ್ರಿಫೈ ಅಡಿಗೆ ಮಾಡಕ್ಕೆ ಕಲ್ತಿರೋ ಫೈನಲಿ ರೇವತಿ ಅವರು ನಾನ್ ಅಂದ್ಕೊಂಡು ನನ್ನನ್ನು ಕೇಳಿದ್ರಿ ಅನ್ಕೊಂಡೆ ನಿಮಗೂ ಮಾಡ್ತೀನಿ ಇಲ್ಲ 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 ಅವ್ರು ಇಲ್ಲ ಇಲ್ಲ ಆ್ಯಕ್ಚುಲಿ ಒಂದೆರ್ಡು ಮೂರು ಸಲಿ ಅದಾದ್ಮೇಲೆ ಒಂದು ಯಾವುದೋ ಇಂಟ್ರ್ಯೂವ್ ಹೇಳಿದ್ದೆ ಅಂದ್ಬಿಟ್ಟು ಒಂದ್ ಎರಡು ಮೂರು ಸಲ ಮಾಡಿದ್ರು ವಸ್ಟ್ ಈಸ್ ಎ ಗುಡ್ ಕುಕ್ಕ ಬಟ್ ಏನಂದ್ರೆ ಅದೇ ಮನೇನಲ್ಲಿ ಇರ್ತಾರಲ್ಲ ಮತ್ತೆ ಹಂಗಾಗಿ ಮಾಡೋದಕ್ಕೆ ಅವ್ರಿಗೂನು ಒಂದು ಆಮೇಲೆ ನಮ್ಮನೇನಲ್ಲಿ ಯಾರೂ ಹೆಣ್ಮಕ್ಳು ಮಾಡೋದಿಲ್ಲ ಸ್ವಲ್ಪ ಗಂಡ್ಮಕ್ಳೆ ಜಾಸ್ತಿ ಸೊ ಹಂಗಾಗಿ ಸ್ವಲ್ಪ ಅವ್ರಿಗೂ ಮುಜುಗುರ ಅಡುಗೆ ಮನೆ ಅದೆಲ್ಲ ಜಾಸ್ತಿ ಸೊ ಹಂಗಾಗಿ ಮಾಡ್ತಾರೆ ಶಿ ಕುಕ್ಸ್ ವೆಲ್ ವೆನ್ ಶಿ ಕುಕ್ ಶಿ ಕುಕ್ಸ್ ವೆಲ್ ನೀವು ಹೇಳ್ಬೇಕು ನೀವೇನಾದ್ರೂ ಟ್ರೈ ಮಾಡಿದ್ದೀರಾ ಮಾಡೋಕೆ ಇಲ್ಲ ನಿಜವಾಗ್ಲೂ ಇಲ್ಲ ಮಾಡೋದು ಇಲ್ಲ ಆ ಪೇಶನ್ಸು ಇಲ್ಲ ಹೌದಾ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಟೈಮ್ ಇದ್ರೆ ಅಲ್ವಾ ಪೇಷನ್ಸ್ ಬರಬೇಕು ಸೋ ಇನ್ನು ಫಿಟ್ನೆಸ್ ವಿಚಾರವಾಗಿ ನೀವು ಹೇಳ್ತಾ ಇದ್ರಿ ನಿಮ್ಮಷ್ಟೇ ಅಡಿಕ್ಷನ್ ಅವ್ರಿಗೂ ಮಾಡ್ತಾರೆ ಅವಾಗ ಅವಾಗ ಬಟ್ ಏನಂದರೆ ಅವರು ಆರ್ಕಿಟೆಕ್ಚರ್ ಓದಿದ್ದು ಆರ್ಕಿಟೆಕ್ಚರಲ್ಲಿ ಏನಂದರೆ ಸ್ಲೀಪಿಂಗ್ ಪ್ಯಾಟ್ರನ್ಸ್ ತುಂಬ ಲೇಟ್ ಲೇಟ್ವರೆಗೂ ವರ್ಕ್ ಮಾಡೋದು ಅದೇನೇನೋ ಅದೇನೋ ಮಾಡ್ತಾರಲ್ಲ ಈ ಡ್ರಾಯಿಂಗ್ಸು ಲೈನ್ಸು ನಮ್ಗೆ ಅರ್ಥ ಆಗೋಲ್ಲ ಸ್ಕೆಚ್ಚು ಏನೇನೋ ಸೊ ಹಂಗಾಗಿ ಅವ್ರು ಸ್ಲೀಪಿಂಗ್ ಪ್ಯಾಟ್ರನ್ಸ್ ತುಂಬ ಲೇಟು ಇವತ್ತಿಗೂ ನಾನು ಬೇಗ ಮಲಗಿದ್ರು ಮಿನಿಮಮ್ ನಾಲ್ಕೈದು ಗಂಟೆವರೆಗೂ ನಿದ್ದೆ ಬರೋದಿಲ್ಲ ಅಂದರೆ ಆ ಕಾಲೇಜ್ ಒಂದು ಐದು ವರ್ಷ ಅವ್ರಿಗೇನು ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ಸೊ ಹಂಗಾಗಿ ಅವ್ರು ಎದ್ದೇಳೋದು ಲೇಟೇ ಓಕೆ ಸೊ ನಾನು ಸ್ವಲ್ಪ ಎದ್ದೆ ಅರ್ಲಿ ಮಾರ್ನಿಂಗ್ ಎದೇ ಹೇಳ್ತೀನಲ್ಲ ಟ್ರೈ ಮಾಡ್ತೀನಿ ತೊಂದರೆ ಕೊಟ್ಟೆ ಛೇ ಐ ಸೊ ಜೂನಿಯರ್ ನಿಖಿಲ್ ಆರ್ ಜೂನಿಯರ್ ರೇವತಿ ಬಗ್ಗೆ ಏನು ಹೇಳ್ತೀನಿ ಸಿನಿಮಾ ಮಾಡಬೇಕು ಸ್ಟಿಲ್ ಪ್ರೀ ಪ್ರೀಮೆಚೂರ್ ಸ್ಟೇಜ್ ಅಲ್ಲಿ ಹೇಳ್ತೀನಿ ಈಗ ಹೆಂಗೆ ಸಿನಿಮಾ ಕತೆ ಮಾಡಬೇಕಾದ್ರೆ ಇನ್ನು ಕತೆ ಫೈನಲ್ ಆಗಲ್ವಲ್ಲ ಹಂಗೆ ಐ ಮೀನ್ ನೇಚರ್ ಟೈಮು ಐ ಮೀನ್ ಡೆಫಿನೆಟ್ಲಿ ಐ ಮೀನ್ ನನಗೆ ಆಗಲಿ ರೇವತಿಗಾಗಲಿ ಮಕ್ಕಳು ಅಂದ್ರೆ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಕಪ್ಪಲ್ ಅಂತ ಅಂದ್ರೆ ನೀವಿಬ್ರು ಯಾವ್ದೋ ಒಂದು ಫೋಟೋ ಹಾಕಿದ್ರಿ ಅಂದ್ರೆ ಎಲ್ಲ ಕಡೆ ಇವತ್ತು ಒಂದು ಫೋಟೋ ಹಾಕಿದ್ದಾರೆ ಅಂತ ಫೈನಲಿ ನಿಮ್ಮ ಇನ್ಸ್ಟಾ ಪೋಸ್ಟ್ ಬರಬೇಕು ಆ ಲೆವೆಲ್ ಗೆ ಅದು ವೈರಲ್ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ಬಿಟ್ಟಿದೆ ಕೆರೆ ನಮ್ಮ ಮನೆಯಲ್ಲಿ ಎರಡೂ ಮನೆಯಲ್ಲಿ ಕಣ್ ಬೀಳುತ್ತೆ ದೃಷ್ಟಿ ಬೀಳುತ್ತೆ ಜಾಸ್ತಿ ಹಾಕ್ಬೇಡ ಅಂತ ನನಗೆ ಸರಿ ಇಲ್ಲ ಐ ಮೀನ್ ಐ ಆಮ್ ವೆರಿ ಹ್ಯಾಪಿ